Government is a continuous process. Indian circle, Indian circle, nana Indian circle, ben yurmalı yedir, nana yeniyor. Nau, nam workout yedir, nam kelsa mıda kavka şakvar koti yedir, madde yedir. Namu payment kodi. Hayır de, bir ara, for example, BBM belli, mür vasha payment ayıda. Bir ara, 10% koti yenta yeter. This is not the way anta nana request markanı. Clear malbudi, 3 vasha yentari clear malbudi. ಆಮೇಲೆ ಹೊಸ ಪ್ರಾಜೆಕ್ಟ್ ನೋಡಿ ಇವತ್ತು ಚೀಫ್ ಮಿನಿಸ್ಟರ್ ಒಂದು 10,000 ಕೋಟಿನ ಕ್ಯಾನ್ಸಲ್ ಮಾಡಿದ್ದಾರೆ 3,000 ಗ್ರಾಂಟ್ ಇತ್ತು ಅಂತ 12,000 ವರ್ಕ್ ಆರ್ಡರ್ ಇಶ್ಯೂ ಮಾಡಿದ್ದಾರೆ ಅಂತ ಸಣ್ಣ ನೀರಾವರಿಯಲ್ಲಿ ಅದಕ್ಕೆ ಚೀಫ್ ಮಿನಿಸ್ಟರ್ ಯು ಟೇಕ್ ಅನ್ ಆಕ್ಷನ್ ನಿಮ್ಗೇನು ಬೇಕೋ ಅದಕ್ಕೆ ಆದರೆ ನಮ್ಮನ್ನೇ ಸ್ಕೇಪ್ ಮಾಡ್ತೀರಿ ನಾವು ಬಹಳ ಕಷ್ಟದಲ್ಲಿದ್ದೀವಿ ನಮ್ಮ ಇದು ರೈತರ ಥರ ರೈತರಾದರೂ ಬೆಟರ್ ಆಗಿದೆ ನಾವು ಅದಕ್ಕಿಂತ ವರ್ಸ್ಟ್ ಆಗ್ತಾ ಇದ್ದೀವಿ ದಯವಿಟ್ಟು ನಾನು ನಿಮ್ಮನ್ನೇ ನಿಮ್ಮ ಮೂಲಕ ಅವ್ರನ್ನ ಕೇಳ್ಕೊಳ್ಳೋದು ನಮ್ಮ ಪೇಮೆಂಟ್ ಇಮಿಡಿಯೇಟ್ ರಿಲೀಸ್ ಮಾಡಿ ಅಂತ ಆಮೇಲೆ ಇನ್ನೂ ಕೊಡೋದು 7% ಪೇಮೆಂಟ್ ಕೊಡ್ತಾರೆ 7% ಕೊಟ್ಟರೆ ಅವನು ಜಿ ಎಸ್ ಟಿ ಕೈಯಿಂದ ಹಾಕ್ಕೊಟ್ಬೇಕಾಗ್ತದೆ ಈಗ ನನ್ನ ಹತ್ರ ಒಂದು 1,00,000 ರೂಪಾಯಿ ಬಿಲ್ ಇದ್ರೆ 7% ಕೊಟ್ಟರೆ ಅವನು 18% ಜಿ ಎಸ್ ಟಿ ಕಟ್ಟಬೇಕಾದ್ರೆ ಅವನು ಕೈಯಿಂದ ಕೊಡಬೇಕು ಎಲ್ಲ ಡಿಡಕ್ಷನ್ ಆಗಿ ಕೈಯಿಂದ ಕಟ್ಟು ಏನಾಗಿದೆ ಅಂದರೆ ಮೊದಲೇ ಕೊಟ್ಟುಬಿಡ್ಬೇಕು ಅವರಿಗೆ ಅಂದರೆ ನಮ್ಮ ಹತ್ರ ಈಗಲೇ ಸುಸೈಡ್ ಮಾಡ್ಕೊಳ್ಳೋ ಸ್ಥಿತಿಯಲ್ಲಿ ಇದ್ದಾಗ ನೀವು ಮತ್ತೂ ಇದು ಜಿ ಎಸ್ ಟಿಗೆ ನಿಮ್ಮ ಕೈಯಿಂದ ಕೊಡಿ ಆ ಥರ ಮಾತಾಡ್ತಾ ಇದ್ದಾರೆ ಆಮೇಲೆ ಇನ್ನೊಂದು ನಾಗಮಹಾಸನ್ ದಾಸು ಇದು ಮಾಡಿದ್ದಾರೆ ನಮಗೇನು ಇದುವರೆಗೂ ಬಂದಿಲ್ಲ ಅವರು ನಾನು ಹೇಳೋದು ಅವರು ಹೆಂಗೂ ಇದು ಮಾಡಿದ್ದಾರೆ ಒಂದು ಕಮಿಟಿ ಯಾವ ಥರ ಇದನ್ನ ಮುಂದುವರಿಸ್ಬೇಕು ಯಾವ ಥರ ತೊಂದರೆ ಆಗದಂಗೆ ಕಾಂಟ್ರಾಕ್ಟ್ರ್ಗಳಿಗೆ ಸರ್ಕಾರಕ್ಕೆ ತೊಂದರೆ ಆಗದಂಗೆ ಒಂದು ಸೊಲ್ಯೂಷನ್ ಕೊಡ್ತಾರೆ ಅಂತ ನಾನು ಕೇಳಿದೆ ಅವರು ನಮ್ಮನ್ನು ಕರೆದ್ರೆ ಹೋಗ್ತೀವಿ ಯು ವಿಲ್ ಸಬ್ಮಿಟ್ ಆಲ್ ದಿ ಇದು ಬರೀ ಭ್ರಷ್ಟಾಚಾರ ಅಲ್ಲ ಮುಂದೆ ಯಾವ ಥರ ಕೆಲಸ ಮಾಡಬೇಕು ಯಾವ ಥರ ಟೆಂಡರ್ ಕರಿಬೇಕು ಯಾರ ಕಾಂಟ್ರಾಕ್ಟ್ರ್ಗಳಿಗೆ ಸರ್ಕಾರಕ್ಕೆ ತೊಂದರೆ ಆಗದಂಗೆ ನೋಡ್ಕೊಬೇಕು ಅನ್ನೋದ್ರ ಬಗ್ಗೆನೂ ಅದ್ರ ಬಗ್ಗೆ ಕೇಳ್ತಾ ಇದ್ದೀವಿ ನಾವು ಅವ್ರು ಇದುವರೆಗೆ ಬಂದಿಲ್ಲ ಈಗ ತಾನ ಅಫ್ಕೋರ್ಸ್ ಈಗ ಹೊಸ್ದಾಗಿ ಅವ್ರಿಗೆ ಆಫೀಸ್ ಕೊಟ್ಟೆಲ್ಲ ಒಂದು ವಾರ ಆಗಿದೆ ಕರಿಬೋದು ಅಂದೇ ಕಾಣ್ತಾ ಕರೆದ್ರೆ ಹೋಗ್ತೀವಿ ಕೊಟ್ಟು ಎಲ್ಲ ಇದು ಮಾಡ್ತೀವಿ ಇನ್ನೇನಾದ್ರು ಕ್ವಶನ್ಗಳಿದ್ರೆ ಕೇಳಿ ಆಮೇಲೆ ಮಾತಾಡ್ತಾರೆ ಸರ್ ನನಗೆ ಅಸೋಸಿಯೇಷನ್ ಅಲ್ಲಿ ಎಲ್ಲಾ ಪಾರ್ಟಿ ಜನ ಇದ್ದಾರೆ ಎಲ್ಲಾ ಪಾರ್ಟಿಯವರು ಇದ್ದಾರೆ ಇವನ್ ಇದ್ದಾರೆ ಬಿಜೆಪಿ ಅವರು ಇದ್ದಾರೆ ಜೆ ಡಿ ಎಸ್ ನವರು ಇದ್ದಾರೆ ಕಾಂಗ್ರೆಸ್ ನವರು ಇದ್ದಾರೆ ಎಲ್ಲ ಇರ್ತಾರೆ ಬಟ್ ಬೇರೆ ಬೇರೆ ಜನ ಬೇಕಾದಷ್ಟು ಇರ್ಬೋದು ಆದರೂ ಕೂಡ ಅದಕ್ಕೆ ಇದಕ್ಕೆ ಸಂಪದ ಹೋರಾಟ ಮಾಡಿದಾಗ ಎಲ್ಲ ವಿ ಆರ್ ಆಲ್ ಒನ್ ವಿ ಫೈಟ್ ಫಾರ್ ದಿ ಕಾಸ್ ಕೆಂಪಣ್ಣ ಒಂದು ಪಾರ್ಟಿ ಅಥವಾ ಇನ್ನೊಂದು ಪಾರ್ಟಿ ಮಾಡೋದಿಲ್ಲ ಅಂತ ಯಾರೋ ಕಾಂಗ್ರೆಸ್ನವ್ರು ಬಂದು ಮಾಡಬೇಡಿ ಅಂತ ಹೇಳಿದ್ರೆ ಮಾಡದೇ ಇರೋದಿಲ್ಲ ನಮಗೆ ಏನೇ ಆದರೂ ಕೂಡ ನಮ್ಮ ಹೋರಾಟ ನಮ್ಮ ದ್ವೇಯ ಒಂದೇ ನಮ್ಗೆ ಪೇಮೆಂಟ್ ಆಗಬೇಕು ದಯವಿಟ್ಟು ಬೇಗನೆ ಪೇಮೆಂಟ್ ಮಾಡಿ ಸರ್ ಎಲ್ಲಿ ಯಾವ ಕಾಲುವಾರಿ ನಡೀತಾರೆ ಬನ್ನಿ ಸರ್ ಹೋಗೋಣ ಎಲ್ಲಿ ನಡೀತಾ ಇದೆ ಬನ್ನಿ ಸರಿ ಅವ್ರಿಗೂ ಪೇಮೆಂಟ್ಗಳಿಲ್ಲ ಬನ್ನಿ ಸರ್ ಇವ್ರಿಗೂ ಈಗ ಏನಾಗಿದೆ ನಡೀತಾ ಇದೆ ಕೆಲಸ ಯಾರ್ದು ಅಂದ್ರೆ ಹೊರಗಡೆ ಸ್ಟೇಟ್ನವ್ರದು ನಾನು ಅದಕ್ಕೆ ನಾನು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಕಾಮಗಾರಿ ಬಂದ್ ಮಾಡ್ತೀವಿ ಅಂತ ನಿರ್ಧಾರ ಪ್ರಕಟಿಸಿದ್ರೆ ಹಿಂದಿರುವಂತ ಬಾಕಿ ಹಣ ಬರಲ್ಲ ಭಯ ನಿಮಗೆ ಸರ್ ಒಂದು ಆ ತರ ಭಯ ಬಿಟ್ಟಿದ್ರೆ ಪ್ರೆಸ್ ಕಾನ್ಫರೆನ್ಸ್ ಮಾಡ್ತಾ ಇರಲ್ಲ ಸರ್ ಸರ್ ಒಂದು ಆ ಭಯ ಭಯ ಪಡೋದು ಹೊರಟೋಯ್ತು ಸರ್ ಅದು ದಯವಿಟ್ಟು ನೀವು ಅದಕ್ಕೆ ತಗೊಂಡಬೇಡಿ ಆದರೆ ಒಂದು ಅದಕ್ಕೆ ರೂಲ್ಸ್ ಅಂಡ್ ರೆಗ್ಯು ಒಂದು ಕಾನೂನು ಹೋಗ್ಬೇಕು ಈಗ ನಾವು ಕಾನೂನು ಚೌಕಟ್ಟು ಪ್ರಕಾರ ಓದ್ತಾ ಇದ್ದೀವಿ ನಾವು ಈಗ ಕರೆದಿದ್ದೀವಿ ಆದಷ್ಟು ಬೇಗನೆ ಈಗ ನನ್ನ ಮನಸ್ಸಿಗೆ ಎಷ್ಟನ್ನ ಇದು ಹಬ್ಬಗಳೆಲ್ಲ ಆದ್ಮೇಲೆ ಒಂದು ಎಕ್ಸಿಕ್ಯೂಟಿವ್ ಕಮಿಟಿ ಮೀಟಿಂಗ್ ತಾಳ್ತೀವಿ ಅಷ್ಟೊಳಗಡೆ ಚೀಫ್ ಮಿನಿಸ್ಟರ್ ಕರೆದು ನಮ್ಮ ಏನು ಮಾಡಿದೆ ಅಂದರೆ ನಿಮ್ಮ ಪೇಪರ್ನಲ್ಲೂ ಅಡ್ವರ್ಟೈಸ್ಮೆಂಟ್ ಕರ್ತೀವಿ ಮತ್ತೆ ಪ್ರೆಸ್ ಕಾಲ್ ಪ್ರೆಸ್ ಮಾಡ್ತೀವಿ ಯಾವ ಥರ ಹೋರಾಟ ಮಾಡ್ತೀವಿ ಈ ಸಾರಿ ಉಗ್ರವಾದ ಹೋರಾಟ ಮಾಡ್ತೀವಿ ಆದರೆ ಒಂದು ಹೇಳ್ತೀನಿ ಯಾರೂ ನಾವು ಎದುರುಗೊಂಡಿಲ್ಲ ಅಥವಾ ಯಾರೂ ಕಾಂಗ್ರೆಸ್ ಪಾರ್ಟಿಗೆ ಇದಿಲ್ಲ ಯಾಕಂದರೆ ನಮ್ಮ ವಿ ಬಿಲಾಂಗ್ಸ್ ಟು ಆಲ್ ಪಾರ್ಟಿ ಈಗ ನಮ್ಮಲ್ಲೇ ಎಷ್ಟೋ ಜನ ಎಲ್ಲ ಪಾರ್ಟಿಯಲ್ಲಿ ಇರೋದ್ರಿಂದ ನಾವು
ಹಾಗಾದ್ರೆ ನಮ್ಮ ಫ್ರೆಂಡ್ಸ್ ಬಹಳ ಜನ ಇದ್ದಾರೆ ಬಿಜೆಪಿ ಅವರು, ಅವ್ರು ನಮ್ಗೆ ಎಗನೆಸ್ಟ್ ಆಗಿ ಮಾತಾಡುವಲ್ಲಿ ಪೇಮೆಂಟ್ ಸರಿಯಾದ ರೀತಿ ಆಗ್ತಾ ಇಲ್ಲ, ಸ್ವಲ್ಪ ಅಲ್ಪ ಸ್ವಲ್ಪ ಆಗಿದೆ. ಬಟ್ 5 ತಿಂಗಳಿಂದ ಯಾವುದು ಮೇಜರ್ ವರ್ಕ್ಸ್ ಯಾವುದು ಆಗಿಲ್ಲ, ಆದ್ರೂ ಕೂಡ ನಮ್ಮ ಪೇಮೆಂಟ್ ಸರಿಯಾಗಿ ಬರ್ತಾ ಇಲ್ಲ. ನಾವು ಅಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು 4 ಸಾರಿ ಲೆಟರ್ ಕೊಟ್ಟು ರಿಕ್ವೆಸ್ಟ್ ಮಾಡ್ಕೊಂಡಿದ್ವಿ, ಇದುವರೆಗೂ ಅವರು ಏನು ಕೊಡಲಿಲ್ಲ. ನಮ್ಮಲ್ಲಿ ಬಹಳ ತೊಂದರೆ ಸಿಕ್ಕಾಕೊಂಡ ತಮಗೆ ಗೊತ್ತಿದೆ. ಈಗ ಇತ್ತೀಚೆಗೆ ಬೆಳಗಾವಿನಲ್ಲಿ ಒಬ್ಬರು ಅಟೆಂಪ್ಟ್ ಸೂಸೈಡ್ ಮಾಡಕ್ಕೋದ್ರು, ಬೆಂಗಳೂರಲ್ಲಿ ಹುಬ್ಳಿಯಲ್ಲಿ ಒಬ್ರು ಆಗಲೇ ವಿಷ ತಗೊಂಡಿದ್ರು, ಅದನ್ನು ಇದು ಮಾಡಿದ್ರು. ಈ ಥರ ಬರ್ತಾ ಬರ್ತಾ ಏನಕ್ಕೆ ಸರ್ ಎಲ್ಲರೂ ದಿವಸಾಲು ಫೋನ್ಗಳು ಏನು ಮಾಡ್ತಾರೆ ಸರ್, ನಮ್ಮ ಏನಾದ್ರು ನಮ್ಮ ಪೇಮೆಂಟ್ ಆಗದೆ ಇದ್ದರೆ ವಿಷ ತಗೊಂಡ್ಬಿಡ್ಬೇಕು, ಆ ಥರ ಪ್ರೀತಿಯನ್ನು. ಅದರಿಂದ ನಾವು ಸರ್ಕಾರಕ್ಕೆ ಫೋರ್ಸ್ ಮಾಡ್ತಾ ಇದ್ದೀವಿ, ದಯವಿಟ್ಟು ನಮ್ಗೆ ಪೇಮೆಂಟ್ ಕೊಡಬೇಕು. ನಮ್ಗೆ 5 ಅರ್ಧ ಮಿನಿಮಮ್ ಆದರೆ 50% ಇಮಿಡಿಯೇಟ್ ಆಗಿ ಡೀಲ್ ಮಾಡಬೇಕು. ಆ್ಯಂಡ್ ಮೋರ್ ಓವರ್ ಈಗ ಇದು ಎಲ್ಲ ಹಬ್ಬಗಳಿದೆ, ನಮ್ಮ ಕಂಟ್ರಾಕ್ಟರ್ಗಳಿಗೆ ಆಯುಷ್ ಪೂಜೆ ಅಂದರೆ ಭಾಳ ಇದೆ, ಅದೆಲ್ಲ ಇರೋದರಿಂದ ದಯವಿಟ್ಟು ಆದಷ್ಟು ಕೊಡಿ ಅನ್ನೋದು. ಇನ್ನೊಂದು ಏನಂದರೆ ಸೀನಿಯಾರಿಟಿ ಮೈಂಟೈನ್ ಮಾಡ್ತಿಲ್ಲ, ನಮಗೆ ಭಾಳ ನೋವಾಗ್ಬಿಟ್ಟಿದೆ. ಯಾಕಂದರೆ ಮಾನ್ಯ ಮುಖ್ಯಮಂತ್ರಿಗಳು ಮೊದಲು ಹೇಳ್ತಾ ಇದ್ರು, ಸೀನಿಯಾರಿಟಿ ಬಿಟ್ಟು ಒಂದು ಪೇಮೆಂಟ್ ಕೊಡೋದ್ರಿಂದ ಸೀನಿಯಾರಿಟಿ ಪ್ರಕಾರನೇ ಕೊಡ್ತೀವಿ ಅಂತ. ಈಗ ನಮ್ಗೆ ಎಲ್ಲಿ ಪೇಮೆಂಟ್ ಆಗ್ತದೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ, ಆ ಥರ ಪರಿಸ್ಥಿತಿ. ಅಫಿಷಿಯಲ್ ಕೇಳಿ ನಮ್ಮೇನು ಕೇಳ್ತೀರಿ ಅಂತಾರೆ, ಯಾರನ್ನೂ ನಾವು ಕೇಳಿದ್ವಿ ನೋ ಸರ್ ನೋಟಲ್ಲ ಥರ ಆಗ್ಬಿಟ್ಟಿದ್ವಿ ನಾವು. ಆದ್ದರಿಂದ ನಾವು ಈ ಆದಷ್ಟು ಬೇಗ ನೀವೇನಾದ್ರೂ ನೀವು ಕ್ರಮ ಕೈಗೊಳ್ಳೋದು, ಮುಂದೆ ಏನು ಮಾಡಬೇಕು ಅನ್ನೋದು ನಮ್ಮ ಕಾರ್ಯಕಾರಿಕಂತ ತೀರ್ಮಾನ ಮಾಡ್ತದೆ. ಈಗ ಯಾಕೆ ನಾನು ಉತ್ತರ ಕೊಡಬೇಕಂತ ಸರ್ ದಯವಿಟ್ಟು, ಹೋದ ಸರಿ ಸರ್ಕಾರ ಇದು ಮಾಡಿದಾಗ ನಮ್ಮ ಭಾಳ ಜನ MLAಗಳು 10% ಅಂತ ರೈಟಿಂಗಲ್ಲಿ ನಮ್ಮ ಕಾಂಟ್ಯಾಕ್ಟ್ಗಳೆಲ್ಲ ಕೊಟ್ಟಿದ್ರು. ಈವನ್ ಟೂ 5 ತಿಂಗಳಾದರೂ ಕೂಡ ನಾಟ್ ಈವನ್ ಸಿಂಗಲ್ ಕಾಂಟ್ಯಾಕ್ಟ್ ಹ್ಯಾಸ್ ಗಿವನ್ ದಿ ಕಂಪ್ಲೇಂಟ್. ನಾವು ಈಗೇನು ನಾವು ಒಂದು ಸಬ್ಮಿಟ್ ಮಾಡ್ತೀವಿ ಅಲ್ಲ, ದೇಶದಲ್ಲಿ ಡಾಕ್ಯುಮೆಂಟ್ಸ್ ಕಲೆಕ್ಟೆಡ್ ಬಂದು ಕಾಂಟ್ಯಾಕ್ಟ್ರು ಈಗೂ ಯಾರಾದರೂ ಕೊಟ್ಟರೆ ನಡೀತಾ ಅಂದರೆ ಖಂಡಿತ ನಾವು ಅದರ ಬಗ್ಗೆ ಪರಿಶೀಲನೆ ಮಾಡ್ತೀವಿ, ಎಲ್ಲಿ ಇದು ಮಾಡ್ಬೇಕ ಮಾಡ್ತೀವಿ. ಅದರ ಬಗ್ಗೆ ಸರ್ ಅದು ಈಗ ಹೇಳಿದ್ನಲ್ಲ, ಒಂದು 30 ಡೇಸ್ ಒಳಗಡೆ ಇದು ಮಾಡಿದ್ರೆ ಬೇಕಾದಷ್ಟಿದೆ. ಈಗ ಮತ್ತೆ ಚೀಫ್ ಮಿನಿಸ್ಟರ್ ಫಸ್ಟ್ ಕ್ಲಾಸ್ ಬದಲಿ ಮಾಡಿದ್ರೆ ಏನು, ಯಡಿಯೂರಪ್ಪನ ಬರೆದ್ರಿ, ಬೊಮ್ಮಾಯಿ ಬರೆದ್ರಿ, ಅದೇ ಥರ ಈ ಸರಿ ಚೀಫ್ ಮಿನಿಸ್ಟರ್ ಬರೀ ಒಂದು ಕಂಪ್ಲೀಟ್ ಮಾಡ್ತೀವಿ, ಚೀಫ್ ಮಿನಿಸ್ಟರ್ಗೂ ಬರ್ತೀವಿ. ಚೀಫ್ ಮಿನಿಸ್ಟರ್ ಇದು ಮಾಡಿದ್ರೆ ನಮ್ಗೆ ಗೊತ್ತಿದೆ ಎಲ್ಲಿ ಯಾರು ಅಂತ, ಅವ್ರ ಪಾರ್ಟಿಯವರಿಗೆ ಅವ್ರಿಗೂ ಕೂಡ ಬರ್ತೀವಿ, ಪ್ರೈಮ್ ಮಿನಿಸ್ಟರ್ಗೂ ಬರೀತೀವಿ. ಯಾಕಂದ್ರೆ ಪ್ರೈಮ್ ಮಿನಿಸ್ಟರ್ ಅವರಿಗೆ ನಮ್ಮ ಮಾತು ಕೇಳಲಿಲ್ಲ, ಇವಾಗ ಕೊಡ್ತೀವಿ ನೋಡಿ ಸ್ವಾಮಿ ಈ ಥರ ನಡೀತೀವಿ ಅಂತ.